ನನ್ನ ಹೃದಯಕ್ಕೆ ಕೇಳ್ತಾ ಇದ್ದೀನಿ, ಆಗ್ಲಿ ಗೊತ್ತಾಯ್ತು ನೀವೇ ಅಂತ. ಅಷ್ಟೇ ಅಲ್ಲದೆ ಈ ಜಗತ್ತಲ್ಲಿ ನಿಮ್ಮನ್ನ ಬಿಟ್ಟು ನನ್ನ ಮುಟ್ಟುವ ಹಕ್ಕು ಮತ್ತಾರು ಇಲ್ಲ. ಹೌದೇ ಅಂಬಿಕಾ? ಅಲ್ಲ ಅಂಬಿಕಾ, ಅರ್ಜೆಂಟ್ ಬರ್ಬೇಕು ಅಂತ ಹೇಳಿ ಕೇಳಿಸಿದೀಯಲ್ಲ, ಯಾಕೆ ಯಾಕೆ ಅಂತ ಕೇಳ್ತಿರಲ್ಲಿ. ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮಿಬ್ಬರ ಮದುವೆ, ಇದೇ ತಿಂಗಳ 10 ತಾರೀಕು ನಮ್ಮಿಬ್ಬರ ಮದುವೆ ಅಂತ ನಮ್ಮ ತಂದೆಯವರು ನಿಶ್ಚಯಿಸಿದ್ದಾರೆ. ಅದಕ್ಕೆ ಊರಿಗೆ ಬರ್ಬೇಕು ಅಂತ ಪತ್ರ ಕೂಡ ಬರ್ತಿದ್ರು. ನನ್ನ ಊರಾದ ಧರ್ಮಪುರಕ್ಕೆ ಹೋಗ್ತಾ ಇದ್ದೆ, ಆದ್ರೆ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನನಗೆ ಅವರು ತುಂಬಾ ಹೃದಯ ತಳಮಳ ಕೊಡ್ತಾ. ಯಾಕೆ ಅಷ್ಟೊಂದು ಭಯ ಅಂಬಿಕಾ? ಮದುವೆಯಾಗುವವರೆಗೂ ನೀನು ನಿಮ್ಮ ಮನೆಯಲ್ಲಿ ಇರ್ತೀಯ, ಮದುವೆಯಾದ ನಂತರ ಮತ್ತೆ ನಮ್ಮ ಮನೆಗೆ ಬರ್ತೀಯ. ಏನಿದ್ರು ಇನ್ನು 15 ದಿನ ಮತ್ತೆ ಮದುವೆಯಾಗಿ ನಮಗೆ ಅಕಸ್ಮಿಕವಾಗಿ ನಾನು ಇವತ್ತೇ ಸತ್ತು ಹೋದರೆ ಸಮಾನವಾಗುವಂತೆ ಒಂದು ಸಿಹಿ ಮತ್ತು ಕೊಟ್ಟು ಬೇಗ ಕೊಡೋ ಅಂಬಿಕಾ, ಮತ್ತೆ ಯಾರಾದರೂ ತಿನ್ನಿಗೆ ಕೊಡೋ.